ತುರುವೇಕೆರೆ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕ ಜಯರಾಮ್ ಅವರು ಇನ್ನು ಹೆಚ್ಚಿನ ಕೀರ್ತಿ ಪಡೆದು ಸಾರ್ವಜನಿಕರ ಸೇವೆಯನ್ನು ಮಾಡಬೇಕು ಎಂದು ಸಿಎಸ್ಪುರ ವಿಎಸ್ಎಸ್ಎನ್ ಅಧ್ಯಕ್ಷ ನಾಗರಾಜು ತಿಳಿಸಿದರು. ಕರ್ನಾಟಕ ರಾಜ್ಯ ಸಾಂಬಾರು ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶಾಸಕ ಜಯರಾಮ್ ಅವರ ಹುಬ್ಬಳ್ಳಿಯಲ್ಲಿ ಕೊಠಡಿ ಉದ್ಘಾಟನಾ ಸಂದರ್ಭದಲ್ಲಿ ಶುಭಾಶಯನ ಕೋರಿ ಅವರು ಮಾತನಾಡಿದರು. ನಮ್ಮ ಭಾಗದ ಎಲ್ಲ ಕೆರೆಗಳನ್ನು ರಸ್ತೆ ಕಾಮಗಾರಿಗಳು ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸ ಮಾಡಿರುವ ಅವರ ಸಾಧನೆ ನೋಡಿ ರಾಜ್ಯ ಸರ್ಕಾರ ನಿಗಮ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಿರುವುದು ನಮಗೆಲ್ಲ ಸಾಕಷ್ಟು ಸಂತೋಷವನ್ನು ತಂದಿದೆ. ಅವರದೇ ಆದ ಮಸಾಲ ಸ್ವಂತ ಕಂಪನಿ ಸ್ಥಾಪಿಸಿ ಸಾವಿರಾರು ನಿರುದ್ಯೋಗ ಜನರಿಗೆ ಉದ್ಯೋಗವನ್ನು ನೀಡಿದ್ದ ಕುಟುಂಬಗಳಿಗೆ ಬೆಳಕಾಗಿರುವವರು ಈಗ ಅಧ್ಯಕ್ಷರಾಗಿದ್ದು ಇನ್ನೂ ಹೆಚ್ಚಿನ ವಿಶೇಷ ಘಟಕಗಳನ್ನು ರಾಜ್ಯ ಸರ್ಕಾರದಿಂದ ತಂದು ಯುವಕರಿಗೆ ಉದ್ಯೋಗ ನೀಡುವ ಕೆಲಸವನ್ನು ಮಾಡಲಿ ಎಂದು ತಿಳಿಸಿದರು. ಬಿಜೆಪಿ ಸಿಎಸ್ಪುರ ಹೋಬಳಿ ಅಧ್ಯಕ್ಷ ಇಡಗೂರು ರವಿ ಮಾತನಾಡಿ ನಮ್ಮ ಭಾಗದ ಶಾಸಕರು ಅಧ್ಯಕ್ಷ ಪಟ್ಟ ವಹಿಸಿಕೊಂಡಿರುವುದು ಸಂತಸವನ್ನು ತಂದಿದೆ. ಸರ್ಕಾರ ಮತ್ತಷ್ಟು ಯೋಜನೆಗಳನ್ನು ನಮ್ಮ ಭಾಗಕ್ಕೆ ತಂದು ಮಾದರಿಯನ್ನಾಗಿ ಮಾಡಲಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹಲವು ಮುಖಂಡರು ಭಾಗಿಯಾಗಿದ್ದರು.